ಓಂ ಶಕ್ತಿ ಆಧ್ಯಾತ್ಮಿಕ ಬೆಳೆಸಿದರೆ ಮಾತ್ರವೇ ಪ್ರಕೃತಿಯ ಸಂಪತ್ತು ಹೆಚ್ಚುತ್ತದೆ. ಒಂದು ವೇಳೆ ಪ್ರಕೃತಿಯ ಸಂಪತ್ತು ನಾಶವಾದರೆ ಎಲ್ಲವೂ ನಾಶವಾಗಿ ಬಿಡುತ್ತದೆ. ವಿವರಣೆ: ಪ್ರಕೃತಿಯೇ ನಮ್ಮ ಸಂಪತ್ತು, ಅದು ಹಿತವಾಗಿದ್ದರೆ ನಮಗಿಲ್ಲ ಆಪತ್ತು. ಇದನ್ನು ತುಂಬ ಜಾಗದಲ್ಲಿ ಬರೆದಿರುವುದನ್ನು, ಹಿರಿಯರು ಹೇಳಿರುವುದನ್ನು ಕೇಳಿದ್ದೇವೆ. ಅಮ್ಮನವರು ಪ್ರಕೃತಿಯ ಸಂಪತ್ತನ್ನು ಆಧ್ಯಾತ್ಮಿಕದ ಬೆಳವಣಿಗೆಗೆ ಜೋಡಣೆ ಮಾಡಿದ್ದಾರೆ. ಯಾವೊಬ್ಬ ವ್ಯಕ್ತಿ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳುತ್ತಾನೋ ಅವನು ಸಹೃದಯನಾಗಿಯೂ ಸಮಾಜ ಮುಖವಾಗಿಯೂ ಇರುತ್ತಾನೆ, ಪ್ರಕೃತಿಯ ಹಿತೇಶಿಯಾಗಿಯೂ ಬೆಳಗುತ್ತಾನೆ ಎಂದು ಸಮಾಜಕ್ಕೆ ಆಧ್ಯಾತ್ಮಿಕದ ಪಥದಿಂದ ಮನುಜನ ಕರ್ತವ್ಯದ ಬಗ್ಗೆ ಅಮ್ಮನವರು ಈ ಆಶೀರ್ವಚನದ ಮೂಲಕ ತಿಳಿಸಿದ್ದಾರೆ. ಓಂ ಶಕ್ತಿ.